ಚಿಂತನೆಯ ಮನಸ್ಸು ನಮ್ಮ ಮೂಲ ಆಸ್ತಿಯಾಗಿರಬೇಕು. ಆಗ ಜೀವನದಲ್ಲಿ ಏಳು ಬೀಳುಗಳು ಬಂದರೂ ಕೂಡ ಸದೃಢವಾಗಿ ನಿಲ್ಲಬಹುದು. ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ, ಆದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ. ಗೆಲುವು ಅನ್ನೋದು ನೆರಳಿನ ತರಹ, ಅದನ್ನು ಹಿಡಿಯಲು ಪ್ರಯತ್ನಿಸಬೇಡ. ನಿನ್ನ ದಾರಿಲಿ ನೀನು ಮುಂದೆ ಸಾಗ್ತಾ ಇರೋ ತನಸ್ಥಕ್ಕೆ ತಾನೇ ಅದು ನಿನ್ನ ಹಿಂದೆ ಬಂದೇ ಬರುತ್ತದೆ. ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆ ಬಿದ್ದರೆ ಮಾತ್ರ ನೆರಳು ಸಿಗುತ್ತದೆ ಅನ್ನೋದು ಗಮನದಲ್ಲಿಟ್ಕೊಳ್ಬೇಕು. ಸೋಲೆಂಬ ರೋಗಕ್ಕೆ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ಮದ್ದು. ಇದು ಯಾರಲ್ಲಿ ಇರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಈ ಸಮಾಜವೇ ಒಂದು ವಿಚಿತ್ರ. ಮಾತನಾಡಿದ್ರೆ ಮಾತಿನಲ್ಲಿರುವ ತಪ್ಪನ್ನು ಹುಡುಕ್ತಾರೆ, ಮೌನಿಯಾಗಿದ್ರೆ ನಮ್ಮನ್ನೇ ತಪ್ಪಾಗಿ ಚಿತ್ರಿಸುತ್ತಾರೆ. ಈ ಜಗತ್ತು ನಾವು ಹೇಳುವ ಸತ್ಯಕ್ಕಿಂತ ಮಿಗಿಲಾಗಿ ನಮ್ಮ ಕುರಿತು ಇತರರು ಹೇಳುವ ಸುಳ್ಳನ್ನು ನಂಬುತ್ತದೆ. ಯಶಸ್ವಿಯಾಗುವ ನನ್ನ ನಿರ್ಣಯ ಸಾಕಷ್ಟು ಬಲವಾಗಿದ್ರೆ ವಿಫಲತೆಯೂ ಕೂಡ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ಅತ್ಯುತ್ತಮ ಗುರಿ, ಸತತವಾಗಿ ಜ್ಞಾನವನ್ನು ಪಡೆದುಕೊಳ್ಳುವ ಸಾಮರ್ಥ್ಯ ಮತ್ತು ಕಠಿಣ ಪರಿಶ್ರಮ, ಈ ಮೂರು ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಏನು ಬೇಕಾದರೂ ಸಾಧಿಸಬಹುದು. ಇತರರಿಗಾಗಿ ನಮ್ಮ ಸ್ವಂತಿಕೆಯನ್ನು ಎಂದಿಗೂ ಬಿಟ್ಕೊಡಬೇಡಿ. ಯಾಕಂದರೆ ಈ ಪ್ರಪಂಚದಲ್ಲಿ ನಿಮ್ಮ ಪಾತ್ರವನ್ನು ನಿಮಗಿಂತ ಚೆನ್ನಾಗಿ ಯಾರೂ ನಿಭಾಯಿಸೋಕ್ಕೆ ಸಾಧ್ಯವಿಲ್ಲ. ಗೆದ್ದಾಗ ಅಹಂಪಟ್ಟವನು ಉಳಿಯೋಕ್ಕಾಗಲ್ಲ, ಸೋತಾಗ ಕುಸಿದು ಹೋದವನು ಬೆಳೆಯೋಕ್ಕಾಗಲ್ಲ. ಶ್ರೇಷ್ಠ ವ್ಯಕ್ತಿಗಳಿಗೆ ಧರ್ಮವು ಸ್ನೇಹಿತರನ್ನು ಸಂಪಾದಿಸುವ ಮಾರ್ಗವಾಗಿದೆ, ಆದರೆ ಚಿಲ್ಲರೆ ವ್ಯಕ್ತಿಗಳಿಗೆ ಧರ್ಮವು ಕಲಹವನ್ನು ಸೃಷ್ಟಿಸುವ ಅಸ್ತ್ರವಾಗಿದೆ. ಕೇವಲ ಯಶಸ್ಸಿನ ಕಥೆಗಳನ್ನೇ ಹೆಚ್ಚು ಓದಬೇಡಿ, ಯಾಕಂದರೆ ಯಶಸ್ಸಿನ ಕಥೆಗಳಲ್ಲಿ ನಿಮಗೆ ಸಂದೇಶವಷ್ಟೇ ಸಿಗುತ್ತೆ. ಬದಲಾಗಿ ಸೋಲಿನ ಕಥೆಗಳನ್ನು ಕೂಡ ಓದಿ. ನೀವು ಯಶಸ್ವಿ ಆಗಲು ಉತ್ತಮ ಚಿಂತನೆಗಳು ಕುಡಿಯೊಡೆಯುತ್ತವೆ. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ. ಅದೃಷ್ಟದ ಮೇಲೆ ಎಂದಿಗೂ ನಂಬಿಕೆ ಇಡಬೇಡಿ, ನಿಮ್ಮ ಕಠಿಣ ಶ್ರಮದ ಮೇಲೆ ನಂಬಿಕೆ ಇಡಿ. ಯಶಸ್ಸು ಖಂಡಿತವಾಗಲೂ ನಿಮ್ಮದಾಗತ್ತೆ. ನೊಣಗಳು ನಮ್ಮ ಸುಂದರವಾದ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆ ಮಾತ್ರ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾರೆ. ದೀಪ ಬೆಳಕು ಕೊಡುತ್ತೆ ಅನ್ನುವ ಕಾರಣಕ್ಕೆ ಮಾತ್ರ ನಾವು ಹೊಗಳುತ್ತೇವೆ, ಆದರೆ ಆ ಬೆಳಕಿಗೋಸ್ಕರ ಮೈಸುಟ್ಟುಕೊಂಡ ಬತ್ತಿ ಯಾರಿಗೂ ಕಾಣಿಸಲ್ಲ. ಆ ಬೆಳಕಿಗೋಸ್ಕರ ಅಸ್ತಿತ್ವವನ್ನೇ ಕಳೆದುಕೊಂಡ ಎಣ್ಣೆ ಯಾರಿಗೂ ಕಾಣಿಸಲ್ಲ. ಆ ಬೆಳಕಿಗೋಸ್ಕರ ಆಶ್ರಯ ಕೊಟ್ಟ ಹಣತೆ ಯಾರಿಗೂ ಕಾಣಿಸಲ್ಲ. ದೀಪಕ್ಕೆ ಬೆಳಕು ಕೊಟ್ಟ ಬೆಂಕಿನೂ ಯಾರಿಗೂ ಕಾಣಿಸಲ್ಲ. ಹಾಗೆಯೇ ಜೀವನ, ಕೆಲವು ಸಲ ನಮ್ಮ ಶ್ರಮ ಇನ್ನೊಬ್ಬರ ಖ್ಯಾತಿಗೆ ಕಾರಣವಾಗಿ ಬಿಡುತ್ತೆ. ಬೇಡುವವರಿಗೆ ವರವನ್ನು ನೀಡುವ ಯಾವ ಅಗೋಚರ ಶಕ್ತಿಯೂ ಜಗತ್ತಿನಲ್ಲಿಲ್ಲ. ವ್ಯಕ್ತಿ ತಾನೇ ತನ್ನ ಪರಿಶ್ರಮದಿಂದ ಗಳಿಸಬೇಕು. ಆಗಂತುಕನೊಬ್ಬ ಭಗವಾನ್ ಬುದ್ಧನನ್ನ ಕೇಳ್ತಾನೆ, ನೀವು ಇಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಯಾಕೆ ಕೆಳಗೆ ಕೂಡ್ತೀರಾ ಅಂತ. ಬುದ್ಧ ಸುಂದರವಾಗಿ ಉತ್ತರ ಕೊಡ್ತಾನೆ, ಕೆಳಗೆ ಕೂತ ವ್ಯಕ್ತಿ ಯಾವತ್ತಿಗೂ ಬೀಳೋದಿಲ್ಲ ಅಂತ. ನಮ್ಮ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ, ಮನಸ್ಸು ಅಂಜುತ್ತದೆ ಅಷ್ಟೇ. ಧೈರ್ಯ ಮಾಡಿ ಮುಂದೆ ಸಾಗಿ, ಗೆದ್ರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡಬಹುದು, ಸೋತ್ರೆ ನಾವೇ ಪಾಠ ಕಲಿಬಹುದು. ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆ ಅಂದರೆ ತಾಳ್ಮೆ. ತನಗೂ ಒಂದು ದಿನ ಸಾವಿದೆ ಎಂದು ಅರಿತವನು ಇನ್ನೊಬ್ಬರಿಗೆ ಎಂದೂ ತೊಂದರೆ ಕೊಡುವುದಿಲ್ಲ. ಮನುಷ್ಯ ಎಷ್ಟೇ ಕೆಂಪಗಿದ್ರೂ ಅವನ ನೆರಳು ಕಪ್ಪಗೇ ಇರುತ್ತೆ. ನಾನು ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಎನ್ನುವುದು ಅಹಂಕಾರ. ಬುದ್ಧನಿಗೆ ಒಮ್ಮೆ ಒಬ್ಬ ಹುಡುಗ ಕೇಳ್ದ, ಏನನ್ನು ಗಳಿಸಿದ್ದೀರಿ ಅಂತ. ಬುದ್ಧ ಹೇಳ್ತಾರೆ, ನಾನು ಗಳಿಸಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು. ಆ ಹುಡುಗ ಕೇಳ್ತಾನೆ, ಏನನ್ನ ಕಳೆದುಕೊಂಡಿದ್ದೀರಿ ಅಂತ. ಸಿಟ್ಟು, ಭಯ, ದುರಾಸೆ ಮತ್ತು ಅಹಂಕಾರವನ್ನು ನಾನು ಕಳ್ಕೊಂಡಿದ್ದೀನಿ ಅಂತ ಬುದ್ಧ ಹೇಳ್ತಾರೆ. ಸೇಡಿಗಾಗಿ ಹೋರಾಡಿ ಯಾರೂ ಗೆದ್ದಿಲ್ಲ, ಕ್ಷಮಾದಾನದಿಂದ ಯಾರೂ ಕೂಡ ಸೋತಿಲ್ಲ. ನೀವು ಬದಲಾಯಿಸಲಾಗದ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುವುದು ಜೀವನದಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಸಂತೋಷದ ಕ್ಷಣ. ನಿನಗಾದ ನೋವನ್ನು ಮರೆತು ಬಿಡು, ಆದರೆ ಆ ನೋವಿನಿಂದ ಕಲಿತ ಪಾಠವನ್ನು ಎಂದಿಗೂ ಮರಿಬೇಡ.
ಸೋಲಬಹುದು ಅಂತ ಎಂದಿಗೂ ಹೋರಾಟಕ್ಕೆ ಇಳಿಬಾರದು. ಹೋರಾಟ ಅಂದ್ರೆ ಸೋಲನ್ನೇ ಸೋಲಿಸಿ ಗೆಲುವನ್ನ ಸಾಧಿಸೋದು. ಕೋಪ ನಿಮ್ಮನ್ನ ದಾರಿ ತಪ್ಪಿಸಬಹುದು. ಕೋಪದಲ್ಲಿದ್ದಾಗ ಕಳೆದುಕೊಂಡ ವಿವೇಕದಿಂದ ಸೂಕ್ತ ತೀರ್ಮಾನ ಅಥವಾ ಕ್ರಮ ಕೈಗೊಳ್ಳಲು ಸಾಧ್ಯವಾಗೋದಿಲ್ಲ. ಜೀವನದಲ್ಲಿ ಯಶಸ್ವಿಯಾಗಿದ್ದ ವ್ಯಕ್ತಿ ಕೋಪದ ಒಂದು ಕ್ಷಣದ ತಪ್ಪು ನಿರ್ಧಾರದಿಂದ ಸಂಪೂರ್ಣವಾಗಿ ನಲಕಚ್ಚಲೂಬಹುದು. ಅರ್ಜುನ ಕೇಳ್ತಾನೆ, ಎಲ್ಲವೂ ಹಣೆಬರಹದಲ್ಲಿ ಬರೆದಿದೆ ಅಂದಮೇಲೆ ಪ್ರಯತ್ನ ಪಟ್ಟರೆ ಏನ್ ಸಿಗತ್ತೆ ಅಂತ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾರೆ, ಯಾರಿಗೊತ್ತು ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹಣೆಬರಹದಲ್ಲಿ ಬರೆದಿದ್ರೆ? ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡ, ನಾಳೆ ಅವನು ನಿಮ್ಮ ಶತ್ರುವಾಗಬಲ್ಲ. ಹಾಗೆಯೇ ಅತಿಯಾಗಿ ದ್ವೇಷಿಸಬೇಡ, ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಇನ್ನೊಂದಿಲ್ಲ. ಎಲ್ಲರನ್ನ ಪ್ರೀತಿಸು, ಆದರೆ ಕೆಲವರನ್ನ ಮಾತ್ರ ನಂಬು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಆದರೆ ಎಲ್ಲರೂ ಸತ್ಯವಂತರಲ್ಲ. ನಿರಂತರವಾಗಿ ಒಳ್ಳೆ ಕೆಲಸಗಳನ್ನು ಮಾಡುತ್ತಲೇ ಇರಿ. ಕೆಲವರು ನಿಮ್ಮನ್ನು ಗೌರವಿಸುತ್ತಾರೆ ಅಥವಾ ಅವಮಾನಿಸುತ್ತಾರೆ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದ ಎಷ್ಟೋ ಜನ ಮಣ್ಣಾಗಿರೋದು ಕಾಣಿಸುತ್ತೆ. ಸೋಲು ಮತ್ತು ಗೆಲುವುಗಳನ್ನು ಸಮಾನವಾಗಿ ನೋಡುವುದೇ ಜೀವನ. ಸೋಲಿನಿಂದ ಕುಸಿಯಬೇಡ, ಗೆದ್ದೆನೆಂದು ಕುಣಿಯಬೇಡ. ಒಮ್ಮೆ ನಾರದ ಶ್ರೀಕೃಷ್ಣನಲ್ಲಿ ಕೇಳ್ತಾರೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಯಾಕೆ ಅಂತ. ಆಗ ಶ್ರೀಕೃಷ್ಣ ಮುಗುಳ್ನಗುತ್ತಾ ಉತ್ತರಿಸುತ್ತಾರೆ, ಸುಖ ದುಃಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಅಂತ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ, ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು, ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸು. ಒಬ್ಬರ ತಾಳ್ಮೆಯನ್ನು ಅಸಹಾಯಕತೆ ಅಂದುಕೊಳ್ಳಬಾರದು. ತಾಳ್ಮೆಯ ಹಿಂದಿನ ತಯಾರಿ ಬಹಳನೇ ಗಟ್ಟಿಯಾಗಿರುತ್ತೆ. ಪ್ರತಿಯೊಂದು ಕ್ಷಣವನ್ನು ಅರ್ಥಪೂರ್ಣಗೊಳಿಸಿ ಬದುಕಬೇಕು. ನಿನಗೆ ಜೀವ ಇರೋದು ಜೀವನ ಉದ್ಧಾರಕ್ಕಾಗಿ ಅನ್ನೋದು ಮರಿಬೇಡ. ನಮ್ಮ ಬದುಕಿನಲ್ಲಿ ಈ ಮೂರು ನಿಯಮಗಳನ್ನು ಅಳವಡಿಸಿಕೊಳ್ಳಲೇಬೇಕು. ನಿಮಗೆ ಯಾರು ಸಹಾಯ ಮಾಡುತ್ತಿದ್ದಾರೆ ಅವರನ್ನು ಮರೆಯಬೇಡಿ. ಯಾರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಅವರನ್ನು ದ್ವೇಷಿಸಬೇಡಿ. ನಿಮ್ಮನ್ನು ಯಾರು ನಂಬುತ್ತಾರೆ ಅವರಿಗೆ ಯಾವತ್ತೂ ಮೋಸ ಮಾಡಬೇಡಿ. ಹೆಚ್ಚು ಹಣ ಸಂಪಾದಿಸುವ ಬರದಲ್ಲಿ ನಿಮ್ಮ ಮನೆ, ಕುಟುಂಬ ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸದಿರಿ. ಹಣ ಎಂಬುದು ಶಾಶ್ವತ ಅಲ್ಲ. ಹಣ ಬರುತ್ತದೆ, ಹೋಗುತ್ತದೆ. ಆದರೆ ಪ್ರೀತಿ, ವಾತ್ಸಲ್ಯ, ಗೌರವ ಮತ್ತು ಆರೋಗ್ಯ ಒಮ್ಮೆ ಕಳೆದುಕೊಂಡ್ರೆ ಮತ್ತೆ ಗಳಿಸುವುದು ಕಷ್ಟ. ನೀನು ಮಾಡಿದ ತಪ್ಪಿಗೆ ಎದುರು ನುಡಿಯಬೇಡ. ತಪ್ಪು ಮಾಡದೆ ಎದುರಾಳಿಗೆ ತಲೆ ಎಂದೂ ತಗ್ಗಿಸಬೇಡ. ಜ್ಞಾನಕ್ಕಾಗಿ ಯಾರನ್ನಾದರೂ ಬೇಡು, ಅನ್ನಕ್ಕಾಗಿ ಯಾರನ್ನೂ ಬೇಡಬೇಡ. ಸಾಧ್ಯವೇ ಇಲ್ಲ ಎಂದುಕೊಂಡ್ರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟ ಏನಿದೆ? ಗೆದ್ರೆ ಸಂತೋಷವಾಗುತ್ತೆ, ಸೋತ್ರೆ ಅನುಭವ ಸಿಗತ್ತೆ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ನೀನು ಯೋಚನೆ ಮಾಡದೆ ಹೇಳುವ ಒಂದೊಂದು ಮಾತು ನಿನ್ನನ್ನು ಒಂದೊಂದು ನಿಮಿಷನೂ ಯೋಚನೆ ಮಾಡಿಸುತ್ತೆ. ನಿಮ್ಮ ಮೆದುಳನ್ನು ದೊಡ್ಡ ದೊಡ್ಡ ಆಲೋಚನೆಗಳಿಂದ ತುಂಬಿರಿ. ಅತ್ಯುನ್ನತ ಆದರ್ಶಗಳು ನಿಮ್ಮ ಮುಂದೆ ಹಗಲು ರಾತ್ರಿ ಇಡಿ ಮತ್ತು ಅದರಿಂದ ದೊಡ್ಡ ಕೆಲಸ ಹೊರಬರುತ್ತದೆ. ನಿಮ್ಮ ಆಲೋಚನೆಗಳೇ ನಿಮ್ಮನ್ನು ರೂಪಿಸುತ್ತವೆ. ಆದ್ದರಿಂದ ಏನನ್ನು ಯೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದಿರಿ. ಯಾರೊಬ್ಬರಿಗಾಗಿಯೂ ಅಳಬೇಡಿ. ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡೋದಿಲ್ಲ. ಹಿಂದಿರುಗಿ ನೋಡುವ ಅವಶ್ಯಕತೆನೇ ಇಲ್ಲ. ಮುಂದೆ ನೋಡಿ. ನಮಗೆ ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ತಾಳ್ಮೆ ಬೇಕು. ಆಗ ಮಾತ್ರ ಮಹತ್ ಕಾರ್ಯಗಳನ್ನು ನಾವು ಸಾಧಿಸಬಹುದು. ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ.